ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತು ನಾವು 75 ವರ್ಷದ ಮುಂಚೆ ಕಾಣೆಯಾದ ವಿಮಾನದ ಬಗ್ಗೆ ನೋಡಲಿದ್ದೇವೆ. December 5, 1945, ಸಮಯ ಮಧ್ಯಾಹ್ನ 2:10. US ನೇವಿ ವಿಭಾಗಕ್ಕೆ ಸೇರಿದ 5 ಟ್ರೋಪಿಡೋ ಬಾಂಬಿಂಗ್ ವಿಮಾನಗಳು ಫ್ಲೋರಿಡಾಯಿಂದ ಟೇಕಾಫ್ ಆಗ್ತದೆ. ಅದೊಂದು ರೊಟೀನ್ ಟ್ರೈನಿಂಗ್ ಟೇಕಾಫ್ ಆಗಿರುತ್ತದೆ. ಆ ರೊಟೀನ್ಗೆ ಫ್ಲೈಟ್ 19 ಅಂತಾರೆ. ಟೇಕಾಫ್ ಆದ 3 ಗಂಟೆಗಳಲ್ಲಿ ಆ 19 ಟೀಮ್ ಮತ್ತೆ ಫ್ಲೋರಿಡಾದಲ್ಲಿ ಲ್ಯಾಂಡಿಂಗ್ ಮಾಡಬೇಕಿತ್ತು. ಯಾವುದೇ ಉದ್ದೇಶವಿಲ್ಲದೆ ಟ್ರೈನಿಂಗ್ ಉದ್ದೇಶದಿಂದ ಮಾತ್ರ ಉಡ್ಡಯನ ಮಾಡಿದ ಆ ಟೀಮ್ ನಾರ್ತ್ ಅಟ್ಲಾಂಟಿಕ್ ಸಾಗರದ ಮೇಲೆ ಹಾರುತ್ತಿದ್ದವು. ಆ ವಿಮಾನಗಳಲ್ಲಿ ಒಟ್ಟು 14 ಮಂದಿ ಇದ್ದರು. ಹಲವು ಯುದ್ಧಗಳಲ್ಲಿ ಭಾಗಿಯಾಗಿ ಅನುಭವ ಇದ್ದಂತಹ ವೆಟರ್ನಲ್ ಪೈಲೆಟ್ ಒಬ್ಬರು ಫ್ಲೈಟ್ ಸ್ಕ್ವಾಡರ್ನಾಗಿ ಟೀಮನ್ನು ಮುನ್ನಡೆಸುತ್ತಿದ್ದರು. ಅವರ ಹೆಸರು ಲೆಫ್ಟಿನೆಂಟ್ ಚಾರ್ಲ್ಸ್ ಕ್ಯಾರೋಲ್ ಟೈಲರ್. ಈ ವಿಮಾನಗಳು ಫ್ಲೋರಿಡಾದಿಂದ ಪೂರ್ವದ ದಿಕ್ಕಿನ ಎಡೆಗೆ ಹಾರುತ್ತಿದ್ದವು. ಎಲ್ಲವೂ ನಾರ್ಮಲ್ ಆಗಿ ಸಾಗ್ತಾ ಇತ್ತು. ಅವತ್ತು ವಾತಾವರಣ ಕೂಡ ಬಹಳ ತಿಳಿಯಾಗಿತ್ತು. ಉಡಾಯನ ಮಾಡಿದ 2 ಗಂಟೆಗಳ ನಂತರ ಸ್ವಾಡನ್ ಲೀಡರ್ ತನ್ನ ದಿಕ್ಸೂಚಿಯಲ್ಲಿ ಏನೋ ತೊಂದರೆ ಆಗಿದೆ ಅಂತ ಟೀಮಿಗೆ ರಿಪೋರ್ಟ್ ಮಾಡಿದರು. ಹಾಗೆ ಹೇಳಿ ಕೆಲವೇ ಹೊತ್ತಲ್ಲಿ ಅವರ ದಿಕ್ಸೂಚಿ ಕೆಲಸ ಮಾಡೋದು ನಿಲ್ಲಿಸ್ಬಿಡುತ್ತೆ. ಆಗಿನ ಕಾಲದಲ್ಲಿ ಒಂದು ವಿಮಾನ ಸೇಫಾಗಿ ಟೇಕಾಫ್ ಆಗಿ ಮತ್ತೆ ಲ್ಯಾಂಡಿಂಗ್ ಮಾಡಬೇಕಾದ್ರೆ ದಿಕ್ಸೂಚಿ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಮುಖ್ಯವಾಗಿ ಸಮುದ್ರದ ಮೇಲೆ ಹಾರುವಾಗ ಲ್ಯಾಂಡಿಂಗ್ ಸ್ಪಾಟನ್ನು ಹುಡುಕಲು ಕಷ್ಟವಾಗುತ್ತಿತ್ತು. ಇದರಿಂದನೇ ಬ್ಯಾಕಪ್ ಕಂಪಾಸ್ ಇಟ್ಕೊಳ್ತಿದ್ರು. ಮೇಯ್ನ್ ಕಂಪಾಸ್ ಕೈಕೊಟ್ಟಿದ್ದರಿಂದ ಈ ಕಂಪಾಸನ್ನು ಹೊರತೆಗೆದ್ರು. ಆಶ್ಚರ್ಯಕರವಾಗಿ ಅದು ಕೂಡ ಕೆಲಸ ಮಾಡ್ತಾ ಇರಲಿಲ್ಲ. ಕಣ್ಣು ಕಟ್ಟಿ ಕಾಡೊಳಗೆ ಬಿಟ್ಟಾಗೆ ಆಗಿತ್ತು ಆ ಸ್ವಾಡರ್ನ್ ಲೀಡರ್ನ ಪರಿಸ್ಥಿತಿ. ತಕ್ಷಣವೇ ಅವರು ಉಳಿದ ಪ್ಲೇನ್ಗಳ ಪೈಲಟ್ ಬಳಿ ಲೊಕೇಶನನ್ನು ಕೇಳ್ತಾರೆ. ಆದರೆ ಆ 5 ಫ್ಲೈಟ್ಗಳಲ್ಲಿ ಇದ್ದ ಕಂಪಾಸ್ಗಳು ಕೆಲಸ ಮಾಡೋದು ನಿಲ್ಲಿಸಿ ಡಿವೈಸ್ ಫೇಲ್ಯರ್ ಆಗ್ತವೆ. ಗಾಬರಿ ಆಗೋ ಸರದಿ ಆ ಎಲ್ಲ ಪೈಲಟ್ಗಳದ್ದು ಆಗಿತ್ತು. ಏನಾಗಿದೆ, ಯಾಕಾಗಿದೆ ಅನ್ನೋದು ಗೊತ್ತೇ ಆಗ್ತಾ ಇರಲಿಲ್ಲ. ಎಲ್ಲಿದ್ದೇವೆ ಅನ್ನೋದು ಗೆಸ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಕೆಳಗೆ ನೋಡಿದಷ್ಟು ಕಡಲು ಕಡಲು, ನೀರಲ್ಲಿ ಲ್ಯಾಂಡಿಂಗ್ ಮಾಡೋ ಆಗಿರಲಿಲ್ಲ, ಭೂಮಿ ಕಾಣಿಸ್ತಾ ಇರಲಿಲ್ಲ. ದಿಕ್ಸೂಚಿಗಳು ಫೇಲ್ಯರ್ ಆದ ಮೇಲೆ ಏರ್ ಕಂಟ್ರೋಲ್ ಟೀಮ್ ಜೊತೆ ಕನೆಕ್ಟ್ ಆಗಿದ್ದ ಆ ಫ್ಲೈಟ್ ರೇಡಿಯೋಗಳಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಸ್ಟೇಟ್ಮೆಂಟ್ಗಳು ರೆಕಾರ್ಡ್ ಆಗ್ತವೆ. ಸ್ವೀಡನ್ ಲೀಡರ್, ನನಗೆ ಪಕ್ಕದಲ್ಲೇ ಲ್ಯಾಂಡಿಂಗ್ ಮಾಡೋಕ್ಕೆ ಭೂಮಿ ಇರೋ ಹಾಗೆ ಕಾಣಿಸ್ತಾ ಇದೆ, ಆದರೆ ಅದು ಕನ್ಫರ್ಮೇಷನ್ ಇಲ್ಲ. ಎಷ್ಟು ದೂರದಲ್ಲಿ ಇದೆ ಅನ್ನೋದು ಖಚಿತಪಡಿಸಲು ಆಗ್ತಿಲ್ಲ. ನನಗೆ ಪೋರ್ಟ್ ಲ್ಯಾಡರ್ ಟೇಲ್ಗೆ ಹೇಗೆ ಹೋಗೋದು ಗೊತ್ತಾಗ್ತಾ ಇಲ್ಲ ಅಂತ ರೇಡಿಯೋ ಮೆಸೇಜ್ ಕಳಿಸಿದ್ದಾರೆ. ಅನ್ಲಕ್ಕಿಲಿ ಅಷ್ಟು ಹೊತ್ತು ಸಾಮಾನ್ಯವಾಗಿದ್ದ ವಾತಾವರಣ ಬಿಗಡಾಯಿಸೋದಕ್ಕೆ ಶುರು ಆಯಿತು. ಸಮಯ 4:56 ಆಗಿತ್ತು. ಟೇಲರ್ ಅವರಿಗೆ ಅಷ್ಟೊತ್ತಿಗೆ ತಮ್ಮ ವಿಮಾನ ಗಾಲ್ಫ್ ಆಫ್ ಮೆಕ್ಸಿಕೋ ಮೇಲೆ ಹಾರ್ತಾ ಇದೆ ಅನಿಸುತ್ತೆ. ಹಾಗಾಗಿ ನಾವು ಪೂರ್ವದ ಕಡೆಗೆ ಹೋದರೆ ಮತ್ತೆ ಫ್ಲೋರಿಡಾಗೆ ರೀಚ್ ಆಗ್ತೇವೆ, ಎಲ್ಲರೂ ಪೂರ್ವದ ಕಡೆಗೆ ಫ್ಲೈಟನ್ನು ತಿರುಗಿಸಿ ಅಂತ ಆದೇಶ ಕೊಡ್ತಾರೆ. ಆದರೆ ಕೆಲವು ಪೈಲಟ್ಗಳಿಗೆ ಇದು ಸರಿ ಅನಿಸಲ್ಲ. ಅವರು, ನಾವು ಪೂರ್ವ ದಿಕ್ಕಲ್ಲೇ ಹಾರ್ತಾ ಇದ್ದೇವೆ, ಭೂಮಿ ಸಿಗಬೇಕಾದ್ರೆ ನಾವು ಪಶ್ಚಿಮದ ಕಡೆಗೆ ಫ್ಲೈಟ್ಗಳನ್ನು ತಿರುಗಿಸಬೇಕು ಅಂತಾರೆ. ಹೀಗಾಗೋ ಹೊತ್ತಿಗೆ ಒಂದು ಫ್ಲೈಟ್ನಿಂದ ಬಂದಂತಹ ರೇಡಿಯೋ ಟ್ರಾನ್ಸ್ಮಿಷನ್ನಲ್ಲಿ ಅದರ ಮಧ್ಯೆ ಯಾವ ಕಡೆಗೆ ಹಾರ್ತಾ ಇದ್ದೀವಿ ಅನ್ನೋ ಗೊಂದಲಗಳು ದೃಢಪಡುತ್ತೆ. ಆ ರೇಡಿಯೋ ಮೆಸೇಜ್ನಲ್ಲಿ, ಡ್ಯಾಮ್ ಇಟ್, ನಾವು ಈಗ ಪಶ್ಚಿಮ ಕಡೆಗೆ ಹಾರಿದ್ರೆ ಮಾತ್ರ ಮನೆ ಸೇರ್ಕೊಳ್ತೀವಿ, ಎಲ್ಲರೂ ಪಶ್ಚಿಮ ಕಡೆಗೆ ಹೊರಡಿ ಅನ್ನೋ ಆದೇಶ ರೆಕಾರ್ಡ್ ಆಗಿತ್ತು. ಇದರಲ್ಲಿ ಸ್ವೀಡನ್ ಲೀಡರ್ ಬಿಟ್ಟು ಉಳಿದ ಎಲ್ಲರಿಗೂ ಪಶ್ಚಿಮ ಕಡೆಗೆ ಹಾರೋ ಮನಸ್ಸಿತ್ತು ಅನ್ನೋದು ಗೊತ್ತಾಗುತ್ತೆ. ಇಷ್ಟೆಲ್ಲ ಆಗೋ ಹೊತ್ತಿಗೆ ವಾತಾವರಣ ಪೂರ್ತಿ ಹದಗೆಟ್ಟಿತ್ತು. ಸಂಜೆ ಸೂರ್ಯ ಮುಳುಗೋ ಹೊತ್ತು ಸಮೀಪಿಸ್ತಾ ಇತ್ತು. ಒಂದು ಸಾರಿ ಕತ್ಲೆ ಆದರೆ ಏನು ಮಾಡೋಕ್ಕೂ ಆಗಲ್ಲ ಅನ್ನೋದು ಆ ಪೈಲಟ್ಗಳಿಗೂ ಗೊತ್ತಿತ್ತು. ಬದುಕೋ ಆಸೆ ಆ ಪೈಲಟ್ಗಳಲ್ಲಿ ಕ್ಷಣ ಕ್ಷಣಕ್ಕೂ ಕ್ಷೀಣಿಸ್ತಾ ಇತ್ತು.
ಆ ನಂತರ ನಡೆದ ಕೆಲವು ತನಿಖೆಗಳ ರಿಪೋರ್ಟ್ಗಳ ಪ್ರಕಾರ ಆ ಹೊತ್ತಲ್ಲಿ ಫ್ಲೈಟ್ 19 ಟೀಮ್ ಪೂರ್ವ ದಿಕ್ಕಿನ ಫ್ಲೋರಿಡಾದಲ್ಲಿ 370 ಕಿಲೋಮೀಟರ್ ದೂರದಲ್ಲಿ ಹಾರ್ತಾ ಇದ್ದವು ಅನ್ನೋದು ತಿಳಿದುಬರುತ್ತೆ. ಕೇವಲ 3 ಗಂಟೆ ಅಭ್ಯಾಸಕ್ಕೆ ಉಡಾಯಿಸಿದ ಆ ವಿಮಾನಗಳು ಹಾರೋದಕ್ಕೆ ಶುರು ಮಾಡಿ ಸುಮಾರು 5 ಗಂಟೆಗಳೇ ಕಳೆದಿತ್ತು. ಕ್ಷಣ ಕ್ಷಣಕ್ಕೂ ಅದರ ಇಂಧನ ಖಾಲಿಯಾಗ್ತಾ ಇತ್ತು. ಸರಿಯಾಗಿ ಸಂಜೆ 7:04 ಏರ್ ಕಂಟ್ರೋಲ್ ರೂಮ್ನಲ್ಲಿ ಸ್ವೀಡನ್ ಲೀಡರ್ ಅವರ ಫ್ಲೈಟ್ 19 ಟೀಮ್ ಇಂದ ಕಟ್ಟಕಡೆಯ ರೇಡಿಯೋ ಮೆಸೇಜ್ ರೆಕಾರ್ಡ್ ಆಯಿತು. ಅದರಲ್ಲಿ ಎಲ್ಲ ಫ್ಲೈಟ್ಗಳು ಕ್ಲೋಸ್ ಪೊಸಿಷನಲ್ಲಿ ಹಾರ್ತಾ ಇರಲಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಮಗೆ ಭೂಮಿ ಸಿಗದೇ ಇದ್ದರೆ ನಾವು ಬದುಕೋ ಆಸೆ ಕೈ ಬಿಡಬೇಕಾಗುತ್ತೆ. ನಮ್ಮಲ್ಲಿ ಯಾವುದಾದರೂ ಪ್ಲೇನ್ನಲ್ಲಿ ಇಂಧನ 10 ಗ್ಯಾಲನ್ಗಿಂತ ಕಡಿಮೆ ಆದರೆ ನಾವೆಲ್ಲ ಒಟ್ಟಿಗೆ ಸಮುದ್ರಕ್ಕೆ ಬಿದ್ದು ಬಿಡೋಣ ಅಂತ ಬದುಕೋ ಆಸೆ ಬಿಟ್ಟಿದ್ದ ಟೈಲರ್ ತಮ್ಮ ಟೀಮ್ ಮೆಂಬರ್ಸ್ಗೆ ಹೇಳಿದರು. ಆ ಮೆಸೇಜ್ ರಿಸೀವ್ ಆದ ನಂತರ ಟೀಮ್ 19ನ ಅಷ್ಟು ಪ್ಲೇನ್ಗಳು ಸಮುದ್ರದ ನೀಲಿಯಲ್ಲಿ ಯಾವತ್ತಿಗೂ ಸಿಕ್ಕದ ಹಾಗೆ ಕಾಣೆಯಾದವು. ಇವತ್ತಿನವರೆಗೂ ಆ ಫ್ಲೈಟ್ಗಳಿಗೆ ಏನಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸಮುದ್ರದಲ್ಲಿ ಪತನ ಆಗಿರಬಹುದು ಅಂತ ಹೇಳೋದಾದರೂ ಆ ಲೊಕೇಶನ್ನಲ್ಲಿ ಎಲ್ಲೂ ಆ ವಿಮಾನಗಳ ಪತನ ಆಗಿರೋದಕ್ಕೆ ಒಂದೇ ಒಂದು ಸಾಕ್ಷಿಯೂ ಸಿಕ್ಕಿಲ್ಲ. ಇದಕ್ಕಿಂತ ಅಚ್ಚರಿಯ ವಿಷಯ ಮತ್ತೊಂದಿದೆ. ಈ ಫ್ಲೈಟ್ 19ನಲ್ಲಿದ್ದಂತಹ ಕ್ರೂ ಮೆಂಬರ್ಸ್ಗಳನ್ನು ಹುಡುಕೋದಕ್ಕಾಗಿ ತಕ್ಷಣವೇ ಒಂದು ರಿಸರ್ಚ್ ಆ್ಯಂಡ್ ರೆಸ್ಕ್ಯೂ ಆಪರೇಷನ್ ಮಾಡಲಾಯಿತು. ಒಂದು ಮರಿನರ್ ಏರ್ಕ್ರಾಫ್ಟ್, ಅಂದರೆ ಸಮುದ್ರದ ಒಳಗೆ ಇಳಿದು ಅಲ್ಲಿಂದನೇ ಟೇಕಾಫ್ ಆಗುವಂತಹ ಸಾಮರ್ಥ್ಯ ಹೊಂದಿರುವ ವಿಮಾನವೊಂದರಲ್ಲಿ 13 ಜನ ಟೀಮ್ ಈ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಆಪರೇಷನ್ಗಾಗಿ ಹೊರಟಿತ್ತು. ಇದಕ್ಕೆ ಹೋದ ಏರ್ಕ್ರಾಫ್ಟ್ ವಾಪಸ್ ಬರಲೇ ಇಲ್ಲ. ಇದರಲ್ಲಿ 13 ಮಂದಿ, ಫ್ಲೈಟ್ 19ನಲ್ಲಿ 14 ಮಂದಿ, ಹೀಗೆ ಒಟ್ಟು 27 ಮತ್ತು 6 ಏರ್ಕ್ರಾಫ್ಟ್ಗಳು ಜನರ ನೆನಪಿನಿಂದಲೇ ಮರೆಯಾಗಿ ಹೋದವು ವಿನಃ ಅದರ ಆಪರೇಷನ್ಗಳು ನೋಡಲಿಕ್ಕೆ ಸಿಗಲಿಲ್ಲ. ಈ ಫ್ಲೈಟ್ಗಳು ಕಾಣೆಯಾದ ನಂತರ ಯಾರು ಕಂಡು ಕೇಳರಿಯದ ರೀತಿಯಲ್ಲಿ ANC ಆಪರೇಷನ್ಗಳು ನಡೆಯಿತು. ಈ ಆಪರೇಷನ್ ಆ ಕಾಲದಲ್ಲಿ ನಡೆದಂತಹ ಅತಿ ದೊಡ್ಡ ಆಪರೇಷನ್ ಅನ್ನೋ ಹೆಗ್ಗಳಿಕೆಯನ್ನು ಸಹ ಪಡೆಯಿತು. ಸುಮಾರು 240 ವಿಮಾನಗಳು, 18 ಯುದ್ಧ ನೌಕೆಗಳು, ಹಲವಾರು ಸಬ್ಮರಿನ್ಗಳು ಸೇರಿಕೊಂಡು 280,000 ಚದರ ಮೈಲಿಗಳ ಜಲ ಪ್ರದೇಶವನ್ನು ಇಂಚಿಂಚು ಬಿಡದೆ ಜಾಲಾಡಿದವು. ಆದರೆ ರಿಸಲ್ಟ್ ಮಾತ್ರ ಬಿಗ್ 0. ಹೀಗೆ ಸುಳಿವು ಇಲ್ಲದೆ ಒಟ್ಟು 6 ಫ್ಲೈಟ್, 27 ಸಿಬ್ಬಂದಿ ಕಾಣೆಯಾದ ಆ ಜಾಗ ಬರ್ಮೋಡಾ ಟ್ರಯಾಂಗಲ್ ಅಂತ ಆವಾಗ ಯಾರಿಗೂ ಗೊತ್ತಿರಲಿಲ್ಲ. ಅದು ಗೊತ್ತಾಗೋಕ್ಕೆ ಪ್ರಪಂಚ 1964ರವರೆಗೂ ಕಾಯಬೇಕಾಗಿತ್ತು. ಇಲ್ಲಿ ಹಲವು ದುರಂತಗಳು, ನಿಗೂಢ ಕಥೆಗಳು ನಡೆದಿದೆ. ಅವುಗಳನ್ನೆಲ್ಲ ಟೈಮ್ ಸಿಕ್ಕಾಗ ಹೇಳ್ತೀನಿ. ಅಲ್ಲಿಯವರೆಗೂ ಸಿ ಯು, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.